ಶಾಂತಿ ಮರಳಿ ಭೂಮಂಡಲಿಗೆ ನೈಸರ್ಗಿಕ ತೋಟದಿಂದ ನಮಸ್ಕಾರ ವೀಕ್ಷಕರೇ ನಾನು ಶೋಭಾ ಮಾತಾಡ್ತೀನಿ ತೋಟದಲ್ಲಿ ಕೆಲಸ ಮಾಡುವಾಗ ನಾವೆಲ್ಲರೂ ಗಾಯ ಮಾಡ್ಕೋತಾನೆ ಇರ್ತೀವಿ ಸೊ ಅದನ್ನು ಇಮಿಡಿಯೇಟಾಗಿ ವಾಸಿ ಮಾಡ್ಕೊಳ್ಳೋಕ್ಕೆ ನಮಗೆ ಪ್ರಕೃತಿ ಅಲ್ಲೇ ಉತ್ತರ ಕೊಟ್ಟಿರುತ್ತೆ ಕಳೆಯಾಗಿ ಬೆಳೆಯುವಂಥ ಭಾಳಷ್ಟು ಸಸ್ಯಗಳು ಮೆಡಿಸಿನಲ್ ಆಗಿ ವರ್ಕ್ ಮಾಡ್ತವೆ ಅದರಲ್ಲಿ ಒಂದು ಗಿಡ ಜಯಂತಿ ಗಿಡ ನೀವೇನು ನೋಡ್ತಿದ್ದೀರಿ ನಾನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಆ ಎಲೆಗಳನ್ನ ನಾವು ರಸ ಹಿಂಡ್ಬಿಟ್ಟು ಗಾಯದ ಮೇಲೆ ಅಥವಾ ಎಲ್ಲಿ ನೋವಾಗಿರುತ್ತೆ ಅಲ್ಲಿ ಹಾಕ್ಕೊಳ್ಳೋದ್ರಿಂದ ಇಮಿಡಿಯೇಟಾಗಿ ಉರಿ ಕಡಿಮೆ ಆಗುತ್ತೆ ರಕ್ತಸ್ರಾವ ಇತ್ತು ಅಂದರೆ ಎರಡು ಮೂರು ನಿಮಿಷದಲ್ಲಿ ರಕ್ತಸ್ರಾವನೂ ನಿಂತ್ಕೊಳ್ಳುತ್ತೆ ಇನ್ ಇದು ನಿಮಗೆ ಇನ್ಫೆಕ್ಷನ್ ಆಗದೆ ಇರೋ ಥರ ನೋಡ್ಕೊಳ್ಳೋದ್ರಿಂದ ಗಾಯ ಶುದ್ಧೀಕರಣ ಮಾಡೋದಲ್ಲಿ ಗಾಯ ವಾಸಿ ಮಾಡೋದಲ್ಲಿ ಇದು ಎತ್ತಿದಕಾಯಾಗಿದೆ ಸೊ ನೀವು ಯಾರೇ ಆಗಲಿ ಕೆಲಸ ಮಾಡುವಾಗ ಏನೇ ಥರ ಸಮ ಸಣ್ಣ ಪುಟ್ಟ ರಕ್ತಸ್ರಾವ ಆಗ್ತಿದೆ ಗಾಯ ಆಗ್ತಿದೆ ಉರಿ ಆಗ್ತಿದೆ ಯಾವುದೋ ಹುಳ ಕಟ್ತಿದೆ ಅಂದಾಗ ಇಮಿಡಿಯೇಟಾಗಿ ಈ ಎಲೆನ ನೀವು ಉಪಯೋಗಿಸ್ಕೊಳ್ಳಿ ಕಳೆ ಗಿಡಗಳನ್ನೂ ಸಹ ಬಳಸೋದು ಹೇಗೆ ಅಂತ ನಾವು ತಿಳ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ಉಪಕಾರಿಯಾಗಿರುತ್ತೆ ಅವು ಯಾವೂ ಕಳೆ ಆಗಿರಲ್ಲ ಅವೆಲ್ಲ ಔಷಧಿ ಸಸ್ಯಗಳೇ ಆಗಿರ್ತವೆ ನೀವು ನಿಮ್ಮ ತೋಟದಲ್ಲಿ ಏನಾದರೂ ಗಾಯ ಆದಾಗ ಯಾವ್ಯಾವ ಸಸ್ಯಗಳಿಂದ ನೀವು ಮನೆ ಮದ್ದಾಗಿ ಮೊದಲೇ ಔಷಧಿಯಾಗಿ ಬಳಸ್ಕೊತೀರಾ ಅಂತ ನಮಗೂ ಸಹ ಹೇಳಿ ಕಮೆಂಟಲ್ಲಿ ಹಾಕಿ ಸೊ ನಾವು ಕಲಿತ್ಕೊಂಡು ಇತರರು ಸಹ ಕಲ್ತ್ಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ ಈ ಗಿಡ ಭಾಳಷ್ಟು ಬೇರೆ ಬೇರೆ ರೀತಿಯಲ್ಲೂ ಸಹ ನಮಗೆ ಉಪಕಾರಿ ಆಗಿದೆ ಬೇರೆ ಬೇರೆ ಕಾಯಿಲೆ ವಾಸಿ ಮಾಡೋದ್ರಲ್ಲೂ ಸಹ ಇದನ್ನು ಬಳಸ್ತಾರೆ ಸೊ ಎಲ್ಲ ಗಿಡಗಳ ಬಗ್ಗೆ ನಾವು ವಿವರವಾಗಿ ತಿಳ್ಕೊಂಡಷ್ಟು ನಮಗೆ ನಮ್ಮ ಸುತ್ತಮುತ್ತ ಇರೋವಂಥ ಪ್ರಕೃತಿಯಲ್ಲಿರುವಂಥ ಎಲೆ ಸಸ್ಯ ಗಿಡಗಳೇ ಸಹ ನಮಗೆ ಔಷಧಿಯಾಗಿ ಕೆಲಸ ಮಾಡ್ತವೆ ನಾವು ಅದನ್ನು ಬಳ್ಸೋದು ಕಲ್ತ್ಕೊಂಡಷ್ಟು ಅದನ್ನು ನಮಗೆ ಒಳ್ಳೆಯದು ಅಂತ ಹೇಳ್ತಾ ಕಳೆಯನ್ನು ಸ್ವಲ್ಪ ತೋಟದಲ್ಲಿ ಬೆಳೀರಿ ಅಂತ ಹೇಳ್ತಾ ನಮಸ್ಕಾರ ವಂದನೆಗಳು ಎಲ್ರಿಗೂ ಒಳ್ಳೆಯದು